ಚುನಾವಣೆ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಒಂದು ಕಡೆ ಪಕ್ಷಗಳು ತಮ್ಮ ತಯಾರಿಯನ್ನ ನಡೆಸುವ ಭರದಲ್ಲಿ ಇರುತ್ತವೆ. ಇನ್ನುಳಿದಂತೆ ಪ್ರತಿಭಟನೆಗಳ ಬಿಸಿ ಕೂಡ ಸರ್ಕಾರಕ್ಕೆ ತಡತಾ ಇರುತ್ತೆ. ಚುನಾವಣೆ ಹೊತ್ತಲ್ಲಿ ಮಾರ್ಚ್ 22 ರಂದು ಆಟೋ ಚಾಲಕರ ಮುಷ್ಕರ ಕರೆ ಕೊಡಲಾಗಿದೆ. ಆಟೋಗಳ ಹಿಂದೆ ಮುಷ್ಕರ ಪೋಸ್ಟರ್ ಅಂಟಿಸಿದ್ದಾರೆ ಚಾಲಕರು. ಬೆಂಗಳೂರಿನಲ್ಲಿ ಬಹುತೇಕ ಆಟೋಗಳಿಗೆ ಚಾಲಕರು ಪೋಸ್ಟರ್ ಅಂಟಿಸಿದ್ದಾರೆ. ಬೈಕ್ ಟ್ಯಾಕ್ಸಿ ನಿಷೇಧಿಸಬೇಕು ಅನ್ನೋದು ಆಟೋ ಚಾಲಕರ ಒತ್ತಾಯ ಆಗಿದೆ. ನಾವೆಲ್ಲರೂ ಹೋಗಬೇಕು, ಇರೋವರರೆಲ್ಲ ಟ್ಯಾಕ್ಸಿ ಓಡಿಸ್ಕೊಂಡು ಕೂತ್ಕೊಂಡ್ರೆ ಅನ್ನೋದು ಆಟೋ ಚಾಲಕರ ಹಿಂದಿನ ಉದ್ದೇಶ ಆಗಿದೆ. ಇದಕ್ಕೆ ಯಾವ ರೀತಿಯಾದಂಥ ಒಂದು ಸ್ಪಂದನೆ ಸಿಗುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಚುನಾವಣೆ ಹೊತ್ತಲ್ಲಿ ಸರ್ಕಾರಕ್ಕೆ ಅನೇಕ ಪ್ರತಿಭಟನೆಗಳ ಬಿಸಿ ತಟ್ಟೋದನ್ನು ನಾವು ಗಮನಿಸ್ತಾ ಇರ್ತೀವಿ. ಮಾರ್ಚ್ 22 ರಂದು ಆಟೋ ಚಾಲಕರ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಆಟೋಗಳ ಹಿಂದೆ ಪೋಸ್ಟರ್ ಅಂಟಿಸಿದ್ದಾರೆ ಬಹುತೇಕ ಆಟೋಗಳಿಗೆ. ಬೆಂಗಳೂರಿನಲ್ಲಿ ನೋಡ್ತಾ ಇದ್ದೀರಿ, ಅದಕ್ಕೆ ಪೂರಕವಾದಂತಹ ಪೋಸ್ಟರ್. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ಆಟೋ ಮುಷ್ಕರ ಬೈಕ್ ಟ್ಯಾಕ್ಸಿ ವಿರುದ್ಧ ಈ ಒಂದು ಆಟೋ ಮುಷ್ಕರವನ್ನು ನಾವು ಹಮ್ಮಿಕೊಂಡಿದ್ದೀವಿ ಅಂತ ಹೇಳಿ ರಾಜಾರೋಷವಾಗಿ ಪೋಸ್ಟರ್ನ ಅಂಟಿಸಿ ತಮ್ಮ ಧ್ವನಿಯನ್ನ ಇಲ್ಲಿ ರೈಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ ಎಲ್ಲ ಆಟೋ ಚಾಲಕರು, ಬಹುತೇಕ ಆಟೋಗಳಲ್ಲಿ ಈ ಒಂದು ಪೋಸ್ಟರ್ನ ನಾವು ಕಾಣಬಹುದಾಗಿದೆ. ಆಟೋಗಳ ಹಿಂದೆ ಮುಷ್ಕರದ ಪೋಸ್ಟರ್ ಅಂಟಿಸಿದ್ದಾರೆ. ಏನು ಮುಷ್ಕರ ಇದು? ಬೈಕ್ ಟ್ಯಾಕ್ಸಿ ವಿರುದ್ಧ, ಬೈಕ್ ಟ್ಯಾಕ್ಸಿಗಳನ್ನೆಲ್ಲ ನೀವು ನಿಷೇಧಿಸ್ಬೇಕ್ರಿ, ನಮಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಇದರ ಹಿಂದಿರುವಂಥ ಉದ್ದೇಶ. ಚುನಾವಣೆ ಹೊತ್ತಲ್ಲಿ ಖಂಡಿತವಾಗ್ಲೂ ಈ ಪ್ರತಿಭಟನೆಗಳನ್ನು ಯಾವ ರೀತಿ ಶಮನ ಮಾಡ್ತಾರೆ ಅಥವಾ ಅವರಿಗೆ ಸ್ಪಂದಿಸ್ತಾರೆ ಆಟೋ ಚಾಲಕರಿಗೆ ಅನ್ನೋದು ಬಹಳ ಕ್ಯೂರಿಯಾಸಿಟಿ ಮೂಡಿಸಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ನೀಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಕರೆಸ್ಪಾಂಡೆಂಟ್ ಸುಷ್ಮಿತಾ. ಸುಷ್ಮಿತಾ, ಮಾರ್ಚ್ 22 ರಂದು ಆಟೋ ಚಾಲಕರ ಮುಷ್ಕರ ಕರೆ ಕೊಡಲಾಗಿದೆ. ಈ ಆಟೋ ಮುಷ್ಕರಕ್ಕೆ ಯಾವ ರೀತಿ ಸ್ಪಂದನೆ ವ್ಯಕ್ತವಾಗಬಹುದು, ಅದರಲ್ಲೂ ಚುನಾವಣೆ ಹೊತ್ತಲ್ಲಿ ಸರ್ಕಾರ ಇದನ್ನು ಹೇಗೆ ನಿಭಾಯಿಸಬಹುದು ಅಂತೀರಿ? ಈಗಾಗಲೇ ಬೈಕ್ ಟ್ಯಾಕ್ಸಿ ವಿರುದ್ಧ ಆಟೋ ಚಾಲಕರು ಮುಷ್ಕರಕ್ಕೆದ್ದಿದ್ದಾರೆ. ಸೊ ಮಾರ್ಚ್ 20 ರಂದು ಅಂದ್ರೆ ನಾಳೆ ಸೋಮವಾರ ಎಲ್ಲರೂ ಕೂಡ ಆಟೋ ಚಾಲಕರು ಸಿಎಂ ಮನೆಗೆ ಮುತ್ತಿಗೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನಾಳೆ 11 ಗಂಟೆಗೆ ಎಲ್ಲಾ ಆಟೋ ಚಾಲಕರು ಮೆಜೆಸ್ಟಿಕ್ನ ರೈಲ್ವೆ ಸ್ಟೇಷನ್ ಬಳಿ ಸೇರಿ ನಂತರ ಅಲ್ಲಿಂದ ಸಿಎಂ ಮನೆಗೆ ಮುತ್ತಿಗೆ ಹಾಕ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ಇಲ್ಲ ಅಂದ್ರೆ ಇವತ್ತು ರಾತ್ರಿ ಒಳಗೆ ಏನಾದ್ರೂ ಸಿಎಂ ಆಟೋ ಬೈಕ್ ಟ್ಯಾಕ್ಸಿ ಅವ್ರದ್ದು ನಿಷೇಧದ ಬಗ್ಗೆ ಏನಾದ್ರೂ ಮಾಹಿತಿ ಹೇಳಿದ್ರೆ ಅವರು ಮುಷ್ಕರನ ಹಿಂದಕ್ಕೆ ಪಡಿತಾರೆ. ಈಗಾಗಲೇ ನಗರದ ಹಲವೆಡೆ ಆಟೋಗಳಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡ್ತಾ ಇದ್ದಾರೆ ಆಟೋ ಚಾಲಕರು. ಸೊ ಅಂದ್ರೆ ಈ 3 ದಿನ ಶಾಂತಿಯುತವಾಗಿ ಕಪ್ಪು ಬಾವುಟ ಕಟ್ಕೊಂಡು ಮುಷ್ಕರಕ್ಕೆ ಇಳಿದಿದ್ರು. ನಿನ್ನೆಯಿಂದ ಆಟೋ ಹಿಂದೆ ಪೋಸ್ಟರ್ಗಳನ್ನ ಅಂಟಿಸಿಕೊಂಡು ನಾಳೆ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ರಾಘವ. ಗಾಟ್ ಇಟ್, ಥ್ಯಾಂಕ್ ಯು ಸುಷ್ಮಿತಾ. ಫ್ರೀಡಂ ಆಪಲ್ ಕಲ್ತು ತರಕಾರಿ ಬೆಳಿತಿದ್ದೀರಾ? ಹಾಗಾದ್ರೆ ನಿಮ್ಮ ತರಕಾರಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.